ಆಗಸ್ಟ್ 6ನೇ ತಾರೀಕಿನಿಂದ 7ನೇ ತಾರೀಕಿನವರೆಗೆ ನಡೆಸಲಾದ ಜಿಲ್ಲಾ ಸಮ್ಮೇಳನವನ್ನು ಜಮಖಂಡಿ ತಾಲೂಕಿನ ಕನಕದಾಸ ವಿದ್ಯಾವರ್ಧಕ ಭವನದಲ್ಲಿ ನಡೆಸಲಾಗಿದ್ದು ಈ ಸಂದರ್ಭದಲ್ಲಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಮಾಲಿನಿ ಮೇಸ್ತಾ ಅಡುಗೆ ಸಿಬ್ಬಂದಿಯವರನ್ನ ಕುರಿತು ಮಾತನಾಡಿದ್ದು ಆಗಸ್ಟ್ 16ರ ಹೋರಾಟದ ಬಗ್ಗೆ ವಿಷಯಗಳನ್ನು ಚರ್ಚೆ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ಜಿಲ್ಲಾ ಅಧ್ಯಕ್ಷ ಸಿದ್ದಮ್ಮ ಕಲಗುಡಿಯವರು ಮಾತನಾಡಿದ್ದು ಮುಧೋಳ ತಾಲೂಕಿನ ಸಹಾಯಕ ನಿರ್ದೇಶಕರಾದ ಪ್ರಕಾಶ್ ದಾಸರ್ ಮತ್ತು ಜಮಖಂಡಿ ತಾಲೂಕಿನ ಸಹಾಯಕ ನಿರ್ದೇಶಕರಾದ ಸಿಎಸ್ ಕಲ್ಯಾಣಿ ಮಾತನಾಡಿದ್ದು ಇದೇ ಸಂದರ್ಭದಲ್ಲಿ ಕಾರ್ಯನಿರ್ವಾಹಕ ಅಧಿಕಾರಿಗಳಾದಂತಹ ಐನಾಪುರ್ ಬಸವರಾಜ್ ಅವರು ಕೂಡ ಮಾತನಾಡಿದ್ದಾರೆ. ಈ ಸಂದರ್ಭದಲ್ಲಿ ಇವರೆಲ್ಲರಿಗೂ ಕೂಡ ಸನ್ಮಾನ ಮಾಡಲಾಗಿದ್ದು ಮತ್ತು ಇದೇ ಸಮ್ಮೇಳನದಲ್ಲಿ ಬಾಗಲಕೋಟೆ ಜಿಲ್ಲೆಯ ಎಲ್ಲಾ ತಾಲೂಕಿನ ಅಧ್ಯಕ್ಷರು ಕಾರ್ಯದರ್ಶಿಗಳು ಖಜಾಂಚಿಯವರು ಮತ್ತು ಎಲ್ಲಾ ಪಂಚಾಯಿತಿಯ ಲೀಡರ್ಸ್ಗಳು ಭಾಗಿಯಾಗಿದ್ದು ಇನ್ನೂ ಹಲವಾರು ಜನ ಸಿಬ್ಬಂದಿಗಳು ಸೇರಿ ಈ ಸಮ್ಮೇಳನವನ್ನು ಯಶಸ್ವಿಗೊಳಿಸಿದ್ದಾರೆ. ಈ ವೇಳೆ ಸಾವಿತ್ರಿ ಕರೋಶಿ ಮತ್ತು ಸೇವಂತಿ ನಿನ್ನೂರ್ ಮತ್ತು ರಾಜೇಶ್ವರಿ ಸಾಟೆ ಸೇರಿದಂತೆ ಈ ಸಮ್ಮೇಳನವನ್ನು ನಡೆಯಲು ಮುಂದಾಳತ್ವವನ್ನು ಮಮತಾಜ್ ಅವಟಿ ಮತ್ತು ಕಸ್ತೂರಿ ದೊಡ್ಡಮನಿಯವರು ಕೂಡ ಸಾಥ್ ನೀಡಿ ಈ ಸಮ್ಮೇಳನವನ್ನು ಯಶಸ್ವಿಗೊಳಿಸಿದ್ದಾರೆ. ವರದಿ ರವಿ ದೊಡ್ಡಮನಿ, ಆರ್ ಡಿ ನ್ಯೂಸ್, ಬಾಗಲಕೋಟೆ. ಇಷ್ಟು ಈ ಮೂರು ತಾಲೂಕಿನ ಉಳಿದಂತ ಸಂಘಟನೆ ಮತ್ತು ನಮ್ಮ ಸಂಘಟನೆಯಿಂದ ನಾನು ಮತ್ತೆ ವರಲಕ್ಷ್ಮಿ ಅವರು ನಮ್ಮನ್ನು ಸೇರಿಸಿ ಇವತ್ತು ಕೇಸ್ ದಾಖಲು ಮಾಡಿದ್ದಾರೆ. ಎಫ್ಐಆರ್ ಆಗಿದೆ, ವಾರಂಟ್ ಇಶ್ಯೂ ಆಗಿದೆ. ಏನಕ್ಕೆ ಹೋಗಿರುತ್ತ ಅವ್ರ ಮನೆ ಮುಂದೆ ನಮ್ಮ ಸಂಬಳ ಕೊಡಿ ಅಂತದ ಮಾತಾಡ್ರಮ್ಮ, ನನ್ನ ಸಂಬಳ ಕೊಡಿ ಅಂತದ ಇಲ್ಲ ವರಲಕ್ಷ್ಮಿ ಸಂಬಳ ಬೇಕು ಅಂತದ. ನಮ್ಮ ಸಲುವಾಗಿ ಕರೋನಾ ಸಂದರ್ಭದ ಸಂಬಳವನ್ನ ಬಿಡುಗಡೆ ಮಾಡಲಿಲ್ಲ ಅಂತ ಹೇಳಿ ನಾವು ಅವ್ರ ಮನೆ ಮುಂದೆ ಹೋರಾಟವನ್ನ ಮಾಡಿ ಇವತ್ತು ಕೇಸ್ಗಳನ್ನು ಹಾಕೊಂಡು 9 ಕೇಸ್ ಇದೆ ನನ್ನ ಮೇಲೆ. ಯಾವುದು ಕೂಡ ನನ್ನ ಮನೆಯ ಕೆಲಸಕ್ಕೆ ಅಲ್ಲ. ಬಿಸಿ ಊಟದ ಯಾವುದೆಲ್ಲ ಹೋರಾಟಗಳನ್ನ ನಾವು ರಾಜ್ಯ ಮಟ್ಟದಲ್ಲಿ ಹಾಕೊಂಡಿದ್ದೀವಿ, ಎಲ್ಲಾ ಹೋರಾಟಕ್ಕೂ ಕೂಡ ನಮ್ಮ ಮೇಲೆ ಕೇಸ್ಗಳನ್ನ ಬುಕ್ ಮಾಡಿದ್ದಾರೆ. ಇಷ್ಟೆಲ್ಲವನ್ನು ಮಾಡಿ ಸಂಬಳವನ್ನು ನಿಮಗೆ ಕೊಡಿಸ್ಲಿಕ್ಕಾಗಿದೆ ಅಂತಂದ್ರೆ ಇದು ಮಾಲಿನ್ಯ ವೈಯಕ್ತಿಕವಾಗಿ ವಿಚಾರಕ್ಕೆ ನಾನು ಹೇಳ್ತಾ ಇಲ್ಲ, ಇದು ನಮ್ಮ ಸಂಘಟನೆಯ ಪದ್ಧತಿಯ ಭಾಗವಾಗಿ ನಾನು ಮಾತಾಡ್ತಾ ಇರೋದು. ಇವತ್ತು ನೀವು ತಗೊಂಡಿದ್ರು ಕೂಡ ನಮ್ಗೆ ಸಂಘಟನೆ ಏನೋ ಮಾಡಲಿಲ್ಲ ಅನ್ನುವಂತ ಮಾತುಗಳು ನಿಮ್ಮಲ್ಲಿ ಬರ್ತಾ ಇದಾವಲ್ಲ, ಅದಕ್ಕೆ ನೋವಾಗ್ತಾ ಇದೆ ಅಷ್ಟೇ. ಒಂದ್ ನಿಮಿಷ ಅಲ್ಲ, ಅವರಿಗೆ ಅರಿವಾಗಲಿ ಅನ್ನುವಂತ ವಿಚಾರಕ್ಕೆ, ಯಾಕಂದ್ರೆ ಅವ್ರಿಗೆ ಗೊತ್ತಿದ್ಯೋ ಗೊತ್ತಿಲ್ಲ ಪಾಪ, ಅವ್ರದ್ದು ತಪ್ಪು ಅಂತ ನಾನು ಹೇಳ್ತಾ ಇಲ್ಲ. ಆದರೆ ಎಷ್ಟೋ ಸಂದರ್ಭದಲ್ಲಿ ಸತ್ಯ ಮುಚ್ಚೋಗುತ್ತೆ, ಓಡಾಡ್ತಾ ಇರ್ತೇವೆ ನಿಜನ ಇದು. ಅದು ಒಂದಲ್ಲ ಒಂದು ಸಹ ಅರಿವಾದಾಗ ಅದು ತುಂಬಾ ಸಮಯವನ್ನು ತಗೊಳತ್ತೆ. ಅರಿವಾಗಲ್ಲ ಅಂತಲ್ಲ, ಅವರಿಗೂ ಅಷ್ಟೇ ಪಾಪ, ಆ ವಿಷಯ ಗೊತ್ತಿಲ್ಲದೆ ಇರೋದಕ್ಕೆ ಇನ್ಯಾರ ಹತ್ರವೂ ಅದೇ ರೀತಿಯಲ್ಲಿ ಮಾತಾಡಬಾರದು ಅನ್ನುವಂತ ಉದ್ದೇಶಕ್ಕಾಗಿ ಒಂದ್ಸಲ ನೆನಪು ಮಾಡಬೇಕು ಅಂತ ನನಗೆ ಅನಿಸ್ತು. ಅದಕ್ಕೆ ನೆನಪು ಮಾಡ್ತಾ ಇದ್ದೇನೆ. ಇದು ನಿಮ್ಮ ಬರೀ ನಾವೆಲ್ಲರೂ ಇಲ್ಲಿದ್ದವರಷ್ಟೇ ಅಲ್ಲ ಮಾಡಿರುವಂತದ್ದು, ಇಡೀ ಕರ್ನಾಟಕ ರಾಜ್ಯದ ಅಕ್ಷರ ದಾಸೋಹ ಸಂಘಟನೆ ಪ್ರಬಲವಾಗಿ ಹೋರಾಟ ಮಾಡಿರುವ ಭಾಗವಾಗಿದೆ. ಇವತ್ತು ನಿಮಗೆ ಏನಾದರೂ ಪಡ್ಕೊಳ್ಳಿಕ್ಕೆ ಆಗಿರುವಂತಹದ್ದು. ಇನ್ನೂ ಒಂದು ವಿಚಾರವನ್ನು ನಿಮ್ಮ ಜೊತೆಯಲ್ಲಿ ಹಂಚಿಕೊಳ್ಬೇಕು.